ನಮಸ್ತೆ ವೀಕ್ಷಕರೇ. ಒಂದೆಡೆ ಭಾರತ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಇಂಗ್ಲೆಂಡ್ನಲ್ಲಿ ಹೊಸ ಕ್ರಿಕೆಟ್ ಲೀಗ್ ದ 100 ಆಡಲಾಗುತ್ತಿದೆ. ಇದರ ನಡುವೆ ಯುರೋಪಿಯನ್ ಕ್ರಿಕೆಟ್ ಸೀರೀಸ್ ಟಿ10 ಲೀಗ್ ಕೂಡ ಜರುಗುತ್ತಿದೆ. ಹೀಗೆ ಸದ್ದಿಲ್ಲದೆ ನಡೆಯುತ್ತಿದ್ದ ಟಿ10 ಲೀಗ್ ಇದೀಗ ಎಲ್ಲರ ಗಮನ ಸೆಳೆಯಲು ಕಾರಣ ಅಂಕಿತ್ ಗುಪ್ತಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್. ಹೌದು, ಮೆಲ್ಮೋಸ್ ಲ್ಯಾಂಡ್ಸ್ಕ್ರೋನಾ ತಂಡಗಳು ಮುಖಾಮುಖಿಯಾಗಿತ್ತು. ಟಾಸ್ ಗೆದ್ದ ಮೆಲ್ಮೋಸ್ ತಂಡ ಮೊದಲು ಬ್ಯಾಟಿಂಗ್ ನಡೆಸಿ 10 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 171 ರನ್ ಕಲೆ ಹಾಕಿತ್ತು. ಅಂದರೆ ಕೇವಲ 60 ಎಸೆತಗಳಲ್ಲಿ ಈ ತಂಡವು ಬರೋಬ್ಬರಿ 171 ರನ್ ಚಚ್ಚಿದ್ದರು. ಹೀಗೆ ರನ್ ಸುರಿಮಳೆಗೈಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅಂಕಿತ್ ಗುಪ್ತಾ. ಕೇವಲ 32 ಎಸೆತಗಳನ್ನು ಎದುರಿಸಿದ ಗುಪ್ತಾ 11 ಭರ್ಜರಿ ಸಿಕ್ಸರ್ ಹಾಗೂ 7 ಫೋರ್ಗಳನ್ನು ಸಿಡಿಸಿ ಬರೋಬ್ಬರಿ 104 ರನ್ಗಳನ್ನು ಬಾರಿಸಿದ್ದರು. ಈ ಮೂಲಕ ಯುರೋಪಿಯನ್ ಟಿ10 ಲೀಗ್ನಲ್ಲಿ ಅತಿ ವೇಗದ ಶತಕ ಬಾರಿಸಿದ ದಾಖಲೆ ಬರೆದರು. ಇನ್ನು ಈ ಪಂದ್ಯದಲ್ಲಿ ಮೆಲ್ಮೋಸ್ ನೀಡಿದ 172 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ಲ್ಯಾಂಡ್ಸ್ಕ್ರೋನಾ ತಂಡವು 5 ವಿಕೆಟ್ ಕಳೆದುಕೊಂಡು 122 ರನ್ ಗಳಿಸಲಷ್ಟೇ ಶಕ್ತರಾದರು. ಇದರೊಂದಿಗೆ ಮೆಲ್ಮೋಸ್ ತಂಡವು 49 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೇವಲ 32 ಎಸೆತಗಳಲ್ಲಿ ಬಿರುಸಿನ ಶತಕ ಸಿಡಿಸಿದ ಅಂಕಿತ್ ಗುಪ್ತಾ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. 32 ಎಸೆತಗಳ ಶತಕದ ಹೊರತಾಗಿಯೂ ಅಂಕಿತ್ ಗುಪ್ತಾ ಅವರಿಗೆ ಕ್ರಿಕೆಟ್ ಇತಿಹಾಸದ ವೇಗದ ಶತಕದ ದಾಖಲೆಯನ್ನು ಮುರಿಯಲು ಸಾಧ್ಯವಾಗಿಲ್ಲ. 2013 ಐಪಿಎಲ್ನಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮನ್ ಆಗಿದ್ದ ಕ್ರಿಸ್ ಗೇಲ್ ಅತಿ ವೇಗದ ಶತಕ ಸಿಡಿಸಿದ್ದರು. ಕೇವಲ 30 ಎಸೆತಗಳಲ್ಲಿ ಗೇಲ್ ಶತಕ ಬಾರಿಸಿ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದ್ದರು. ನಿಮ್ಮ ಪ್ರಕಾರ ಗೇಲ್ ಹೆಸರಿನಲ್ಲಿರುವ ಫಾಸ್ಟೆಸ್ಟ್ ಸೆಂಚುರಿ ದಾಖಲೆಯನ್ನು ಯಾರು ಮುರಿಯಲಿದ್ದಾರೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.